ಮಧ್ಯರಾತ್ರಿಯಲ್ಲಿ ಹೈವೇ ರಸ್ತೆಯಲ್ಲಿ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಬಿಗ್ ಬಾಸ್ ಕಂಟೆಸ್ಟೆಂಟ್ ಜಗದೀಶ್. ಇಂದು ಬಿಗ್ ಬಾಸ್ ಮನೆಯಿಂದ ಅಫಿಷಿಯಲಾಗಿ ಹೊರಗಡೆ ಬಂದಿದ್ದೇನೆ. ನಿಮ್ಮ ಜೊತೆ ಇವತ್ತು ಅಂದರೆ ಈಗ ಮಧ್ಯರಾತ್ರಿ 1 ಗಂಟೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. 20ನೇ ತಾರೀಕು ಅಂದರೆ ಇವತ್ತು ಸಂಜೆ 4:00 ಗುಂಡಾಂಜನೇಯ ಟೆಂಪಲ್ ಸಾಕಾನಗರದಲ್ಲಿ ಅಲ್ಲಿ 4:00 ನಿಮ್ಮ ಜೊತೆ ಭೇಟಿ ಮಾಡುವಂಥ ಒಂದು ಅವಕಾಶಕ್ಕೆ ನಾನು ನಿಮ್ಮನ್ನೆಲ್ಲರಿಗೂ ನನ್ನ ಇನ್ವಿಟೇಷನ್ ಕಳಿಸಿದೆ. ನಿಮ್ಮೆಲ್ಲರಿಗೂ ರೀಸ್ ಆಗಿದೆ ಅಂತ ಅಂತೀನಿ. ಅಕಸ್ಮಾತ್ ಯಾವುದೇ ಮಾಧ್ಯಮ ರೀತಿ ಮಿತ್ರರಿಗೆ ರಿಸೀವ್ ಆಗಿಲ್ಲ ಅಂತಂದರೆ ದಯಮಾಡಿ ಇದನ್ನು ಇನ್ವಿಟೇಷನ್ ಅಂತ ತಿಳ್ಕೊಂಡು ಇದನ್ನು ದಯವಿಟ್ಟು ನಿಮ್ಮ ಗ್ರೂಪ್ಸಲ್ಲಿ ಪಾಸ್ ಮಾಡಿ. ಅಂದರೆ ಇವತ್ತು ಮಧ್ಯರಾತ್ರಿ 12:00 ಇದೆ. ಅಂದರೆ ಇವತ್ತು ಸಂಜೆ 4:00 ಗುಂಡಾಂಜನೇಯ ಟೆಂಪಲ್ ಸಾಕಾನಗರದ ಗುಂಡಾಂಜನೇಯ ಟೆಂಪಲ್ ಹತ್ರ ಒಂದು ಪ್ರೆಸ್ ಬ್ರೀಫರ್, ಅಂದರೆ ನಿಮ್ಮ ಜೊತೆ ಬಿಗ್ ಬಾಸಿಂದ ಹೊರಗಡೆ ಬಂದಮೇಲೆ ಮೊದಲನೇದಾಗಿ ನಿಮ್ಮ ಜೊತೆ ಸಾರ್ವಜನಿಕರಿಗೆ, ಕರ್ನಾಟಕದ ಜನತೆಗೆ, ನಮ್ಮ ಅಭಿಮಾನಿಗಳ ದೇವರುಗಳಿಗೆ ಒಂದೆರಡು ಸವಿ ಮಾತುಗಳನ್ನು ನಿಮ್ಮ ಜೊತೆ ಆಡಿ ಹಂಚಿಕೊಂಡು ನಲಿಯುತ್ತಾ ಕುಣಿಯುತ್ತಾ ಒಂದು ಕಾಫಿನೋ ಅಥವಾ ಒಂದು ನೀರೋ ನಿಮ್ಮ ಜೊತೆ ಕುಡಿದು ನಮ್ಮ ಕರ್ನಾಟಕದ ಜನತೆಗೆ ಒಂದು ಸಂದೇಶವನ್ನು, ಒಂದು ಪ್ರೀತಿಯನ್ನು ಕೊಡಬೇಕಂತ ನಾನು ಅನ್ಕೊತಾ ಇದ್ದೀನಿ. ಹಾಗಾಗಿ ಇವತ್ತು ಸಂಜೆ 4:00 20 ಅಕ್ಟೋಬರ್ 2024 ಸಂಜೆ 4:00 ಗುಂಡಾಂಜನ ಟೆಂಪಲ್ ಹತ್ರ ನಾವೆಲ್ಲ ಸಿಗೋಣ, ಮಾತಾಡೋಣ, ಕುಣಿಯೋಣ, ನಗೋಣ, ಏನೇನಿದೆ ಎಲ್ಲ ಹಂಚ್ಕೊಳೋಣ ಅಂತ ಹೇಳುತ್ತಾ, ದಯವಿಟ್ಟು ಯಾವುದೇ ಮಾಧ್ಯಮ ಮಿತ್ರರಿಗೆ ಬಂದಿಲ್ಲ ಅಂತಂದರೆ, ಟಿ ವಿ ಚಾನಲ್ಸ್ಗೆ ಬಂದಿಲ್ಲ ಅಂದರೆ, ಜರ್ನಲಿಸ್ಟ್ಗೆ ಬಂದಿಲ್ಲ ಅಂತಂದರೆ ಇದನ್ನೇ ಇನ್ವಿಟೇಷನ್ ಅಂತ ತಿಳ್ಕೊಳ್ಳಿ. ಇದನ್ನು ಫೇಸ್ಬುಕ್ಕಲ್ಲೂ ಹಾಕ್ತೀನಿ, ಸೋಷಿಯಲ್ ಮೀಡ್ಯಾದಲ್ಲೂ ಹಾಕ್ತೀನಿ, ಮತ್ತು ಇಂಡಿವಿಜುವಲಾಗಿ ಎಷ್ಟು ಜನಕ್ಕೆ ಕಳಿಸೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಒನ್ಸ್ ಅಗೇನ್ ಗುಡ್ ನೈಟ್, ಲವ್ ಯು ಆಲ್. ಆ್ಯಂಡ್ ನಿಮ್ಮ ನಮಸ್ಕಾರ ಕರ್ನಾಟಕ, ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರು. ಇಂದು ಸಂಜೆ ಒಂದು ಪ್ರೆಸ್ ಬ್ರೀಫನ್ನು ಕರೆದಿದ್ವಿ. ನಮ್ಮ ದಾದಾವರ ತಾಯಿ ನಿನ್ನೆ ತಮ್ಮ ಕೊನೆಯ ಉಸಿರನ್ನು ಎಳೆದಿದ್ದಾರೆ. ದಾದಾ ಅಂದರೆ ಬೇರೆ ಯಾರೂ ಅಲ್ಲ, ನಮ್ಮ ಸುದೀಪ್ ಅವರ ತಾಯಿಯವರು ಕಾರಣಾಂತರಗಳಿಂದ ಐ ಥಿಂಕ್ ಶಿ ಹ್ಯಾಸ್ ಎಂಡೆಡ್. ಸೊ ಹಂಗಾಗಿ ನಮ್ಮನ್ನೆಲ್ಲ ಕ್ಷಮಿಸಬೇಕು. ನಿನ್ನೆ ಇದೇ ಬಿಗ್ ಬಾಸಲ್ಲಿ ತಾಯಿಯ ಮರ್ಯಾದೆ ಬಗ್ಗೆ ಮಾತಾಡಿದಂಥ ನಮ್ಮ ಸುದೀಪ್ ದಾದಾ ಅವರು ಈ ಥರ ಆಗಬಾರ್ದಾಗಿತ್ತು. ನನಗೆ ಪದಗಳು ಬರ್ತಾ ಇಲ್ಲ, ಯಾಕಂದರೆ ನಾವೆಲ್ಲ ಮನುಷ್ಯರು. ನಾನು ಐ ಥಿಂಕ್ ಫಾರ್ ದ ಸೇಮ್ ರೀಸನ್ ಇವತ್ತಿನ ಪ್ರೆಸ್ ಮೀಟನ್ನು ಮುಂದೂಡ್ತಾ ಇದ್ದೀವಿ, ತಿಳಿಸ್ತೀವಿ. ಯಾಕೆಂತಂದರೆ ಪ್ರೆಸ್ ಮೀಟ್ ನಾಳೆ ಸಹ ಮಾಡ್ಬೋದು ನಿಮ್ಮ ಆಜ್ಞೆಯನ್ನು ಪಡ್ಕೊಂಡು, ಆದರೆ ಇವತ್ತಿನ ಕಾರ್ಯ ನಿಜವಾಗಲೂ ತುಂಬ ಮುಖ್ಯವಾದದ್ದು. ಹಾಗಾಗಿ ದಯಮಾಡಿ ನನ್ನ ಕ್ಷಮಿಸಿ. ನಮ್ಮ ದಾದಾವರ ಕುಟುಂಬಕ್ಕೆ ಈ ಒಂದು ಲಾಸನ್ನು ತಡ್ಕೊಳ್ಳೋಂಥ ಶಕ್ತಿ ಆ ಭಗವಂತ ಕೊಡಲಿ. ಹೇಳೋದು ತುಂಬ ಸುಲಭ, ನನಗೆ ಗೊತ್ತಿದೆ ಒಂದು ತಾಯಿ ಇದ್ದು ಹೋದಾಗ ಎಷ್ಟು ದುಃಖ ಆಗುತ್ತೆ ಅಂತ. ನಾನು ಕೂಡ 2011 ಆ ತಾಯಿ ಅನ್ನೋ ದೇವರನ್ನು ಕಳ್ಕೊಂಬಿಟ್ಟೆ. ನನಗೆ ಗೊತ್ತಿದೆ, ಐ ನೋ ವಾಟ್ ಇಟ್ ಈಸ್. ಸ್ಟಿಲ್ ದಯಮಾಡಿ ನನ್ನ ಎಲ್ಲ ಮಾಧ್ಯಮ ಮಿತ್ರರು ಕ್ಷಮಿಸ್ಬೇಕು. ಈ ಒಂದು ದಿನ ನಮ್ಮ ದಾದಾ ಅವರಗೋಸ್ಕರ ನಾವು ಮುಡುಪಾಗಿರಬೇಕಾಗಿದೆ. ಅವ್ರ ತಾಯಿ ಇನ್ನಿಲ್ಲ, ತಾಯಿ ಅಂದರೆ ಅದಕ್ಕೆ ಬೇರೆ ಅರ್ಥ ಇಲ್ಲ, ತಾಯಿ ತಾಯಿನೇ ಅಲ್ವಾ. ಈ ದುಃಖವನ್ನು ತಡ್ಕೊಳ್ಳೋಂಥ ಶಕ್ತಿಯನ್ನು ನಮ್ಮ ದಾದಾ ಅವ್ರಿಗೆ ಆ ದೇವ್ರು ಕರುಣಿಸಲಿ. ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ ದಾದಾ, ಬಟ್ ಸ್ಟಿಲ್ ಐ ನೋ ವಾಟ್ ಇಟ್ ಪೇನ್ಸ್ ವೆನ್ ವಿ ಲೂಸ್ ಸಮಥಿಂಗ್ ವಿ ಲವ್ ಟು ಮಚ್. ಧನ್ಯವಾದಗಳು.